ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ನಮಸ್ಕಾರ ಬ್ಯಾಡ್ಗಿ ಮೆಣಸಿನ್ಕಾಯಿ ಅವ್ರಿಗೆ ಬುಲೆಟ್ ನಾಗನ್ಗೂ ಅದ. ಇದನ್ನ ಸ್ವಲ್ಪ ಪ್ರೀತಿಯಿಂದ ಹೇಳ್ಬಾರ್ದ? ಇರ್ಲಾರ್ದ ಪ್ರೀತಿನ ಎಲ್ಲಿಂದ ತರ್ಲಿ? ನೋಡು ಬ್ಯಾಡ್ಗಿಮ್ಮ, ಪ್ರೀತಿ ಅನ್ನೋದು ಒಂಥರ ಹಣ್ಣಿದ್ದಂಗೆ, ತಿನ್ಲಿಲ್ಲ ಅಂದ್ರೆ ಕೊಳ್ತೋಗುತ್ತೆ, ಹೂ ಇದ್ದಂಗೆ ಕೀಳಿಲ್ಲ ಅಂದ್ರೆ ಉದುರೋಗುತ್ತೆ. ಪ್ರೀತಿ ಚುಮ್ಣಣ್ಣಿಗತ್ತೆ, ಮೈ ಮೇಲೆ ಹಾಕೋಬಾರ್ದ. ಮತ್ ಯಾವಾಗ್ಲೂ ಒಂದೊಂದ್ಸಲಿ ಐ ಲವ್ ಯು ಐ ಲವ್ ಯು ಅಂತ ಇರ್ತ್ಯಾ, ಬ್ಲೂಟೂತ್ ಅಲ್ಲಿ ಕಿಸ್ ಎಲ್ಲ ಕೊಡ್ತ್ಯಾ. ಅವಾಗರ ನೀನ್ ಬ್ಯಾಡ್ಗಿ ಐ ಲವ್ ಯು, ಬ್ಯಾಡ್ಗಿ ಐ ಲವ್ ಯು ಅಂತ ಹೇಳಿ ಕಾಟ ಕೊಡೋದು ತಪ್ಪಿದ್ರೆ ಸಾಕು ಅಂತ. ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಿನ್ನ ಹೆಂಗ್ ಪಟಾಯಿಸ್ಬೇಕು ಅಂತ ನಮ್ ಶಿಷ್ಯನ ಹತ್ರ ಕೇಳಿದೆ, ಐಡಿಯಾ ಕೊಟ್ರು, ಫ್ಲಾಪ್ ಆಯ್ತು. ನಮ್ ಗುರುಗಳ ಹತ್ರ ಕೇಳಿದೆ, ಆ ಐಡಿಯಾನು ಫ್ಲಾಪ್ ಆಯ್ತು. ಈಗ ನಿನ್ನೆ ಕೇಳ್ತಾ ಇವನಿ, ನಿನ್ನ ಹೆಂಗೆ ಪಟಾಯಿಸಬೇಕು? ಜೀವನದಾಗ ಏನಾರ ಸಾಧನೆ ಮಾಡು. ಸಾಧನೆ ಮಾಡಿದವ್ರಿಗೆ ಮಾತ್ರ ಮದುವೆ ಪ್ರೀತಿ ಅನ್ನಂಗ ಇದ್ದಿದ್ರೆ ಲಕ್ಷದವ್ರೊಬ್ರಿಗೂ ಮದುವೆ ಆಗ್ತಾ ಇರ್ಲಿಲ್ಲ. ನೋಡು ಬೆಡಗಿಮ್ಮ, ಏನೂ ಕೆಲ್ಸನೇ ಮಾಡ್ದೆ ಸುಮ್ಮನೆ ಕೂತ್ ಕಡೆನೆ ಊಟ ಮಾಡ್ಕೊಂಡಿರೋದು ಒಂದು ಸಾಧನೆನೇ. ಎಲ್ಲಿ ಇದೇ ಸಾಧನೆ ನಾನು ಇನ್ನೊಂದು ಎರಡು ದಿನ ಮಾಡು ನೋಡೋಣ. ಈ ಕಿತ್ತು ಹೋಗಿದ ತತ್ವನ ಮಾತಾಡೋದು ಬಿಡ, ಇಲ್ಲಾಂದ್ರೆ ಹೋಟೆಲಿಂದ ಸುಮ್ಮನೆ ಹೊರಗೆ ಹೋಗ. ನೀನು ಐ ಲವ್ ಯು ಹೇಳು, ಇಲ್ಲಾಂದ್ರೆ ನನ್ನ ಹೋಗಕ್ಕಿಲ್ಲ. ಬಾಡನಾಗ ಸುಮ್ಮನೆ ಹೋಗ್ಬಿಡ. ನನ್ನ ಹೋಗಕ್ಕಿಲ್ಲ ಅಂದ್ಮೇಲೆ ಹೋಗಕ್ಕಿಲ್ಲ, ಈಗ ಇದೆಲ್ಲ ಬಿಟ್ಟಾಕು, ಪ್ರೆಸ್ ಆಗಿ ಒಂದು ಮ್ಯಾಟರ್ ಶುರು ಮಾಡೋಣ. ನಾಗ ಸುಮ್ಮನೆ ಹೋಗಂತ ಹೇಳಿಲ್ಲ, ಎಷ್ಟು ಮಾತಾಡ್ತೀಯೋ ನಿನ್ನ ಬಾಯಿ ಬಿದ್ದೋಗ. ನಾಗಣ್ಣ ಮಾತಾಡ್. ನಾಗಣ್ಣ ಆಗ್ಲೇ ಫೋನ್ ಮಾಡಿದಾಗ ಅಟೆಂಡ್ ಮಾಡಿ ಯಾಕೆ ಮಾತಾಡ್ಲಿಲ್ಲ ನಾಗಣ್ಣ? ಧ್ವನಿ ಪೆಟ್ಟಿಗೆ ನಾ ನುಂಕೊಂಡ್ಬಿಟ್ಟಿಯ ನಾಗಣ್ಣ. ಅಣ್ಣ ಏನು ಡಿ ಟಿ ಎಸ್ ಇಲ್ದಿರೋ ಥಿಯೇಟರ್ ತರ ಆಗ್ಬಿಟ್ಟವ್ನೆ. ನಾಗಣ್ಣ ಮಾತಾಡ್ತಾ ಇಲ್ಲ, ಬ್ಯಾಡ್ಗಿ ಪಕ್ಕದಲ್ಲೇ ನಿಂತಿದ್ದಾಳೆ. ಹಂಗಾದ್ರೆ ಬ್ಯಾಡ್ಗಿದೆ ಏನೋ ಕಿತಾಪತಿ ಇರ್ಬೇಕು. ಬ್ಯಾಡ್ಗಿ ನಿನ್ ಬಾಯ್ ಫ್ರೆಂಡ್ ನಾಗಣ್ಣ ಬಾಯ್ ಬಿಡ್ತಿಲ್ಲ, ಯಾಕ್ ಬಾಯ್ ಬಿಡ್ತಿಲ್ಲ ಅಂತ ನೀನ್ ಬಾಯ್ ಬಿಡ್ಬೇಕು. ಇಲ್ಲ ಬಾಯ್ ಮೇಲೆ ಹೊಡಿದೀನಿ. ಹೇಳ್ ಬ್ಯಾಡ್ಗಿ ಏನ್ ಮಾಡ್ದೆ ಅಂತ ಹೇಳು. ಅಯ್ಯೋ ನಿನ್ನ ಅದೇನಾತಂದ್ರ ನಮ್ಮ ಹೋಟೆಲ್ಗೆ ಬಂದು ದುಡ್ಕೊಂಡ್ದೆ ಊಟ ಮಾಡೋರ್ ಸಂಖ್ಯೆ ಜಾಸ್ತಿ ಆಗೋಯ್ತು ಗಣು. ಅಕ್ಕ ಅವ್ರ ಫೋಟೋ ತೆಗೆದು ಹೋಟ್ಲಲ್ಲಿ ಎಲ್ಲಾ ಕಡೆ ಅಂಟಿಸ್ಬೇಕು, ಅವ್ರ ಮಾನ ಮರ್ಯಾದೆ ಎಲ್ಲಾ ತೆಗಿಬೇಕು. ಮೊದಲು ಆ ನಾಗಿನ ಫೋಟೋ ಅಂಟಿಸ್ಬೇಕು. ನೀನೇ ಸಾಕಿದ ಗಿಣಿ ನಾಗಣ, ನಿಂಗೆ 50 ವರ್ಷ ಆಯ್ತು. ಯಾಕೋ ನಿನ್ ಬಗ್ಗೆ ಮಾತಾಡ್ತಿದ್ವಿ. ಲೇ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಅಲ್ಲಿಗೆ ಬಂದ್ರೆ 100 ವರ್ಷ ಅಲ್ವೇ ನಾವು ಆಯ್ಸು. ಹೋಗ್ಲಿದ್ರೆ 100 ವರ್ಷ, ಅದೇ ಬೈಕೊಂಡ್ರೆ 50 ವರ್ಷ. ಹೌದು ಎಲ್ಲ ಬ್ಯಾಡ್ಗಿ ಮನೆಗೆ ಹೋದ್ಲು. ಮನೆಗೆ ಹೋದ್ಲ? ಅಣ್ಣ ಇಷ್ಟೊತ್ನಲ್ಲಿ ಬರದೆ ಬ್ಯಾಡ್ಗಿನ ಏಕಾಂತವಾಗಿ ಮನೆಯವ್ರಿಗೂ ಡ್ರಾಪ್ ಮಾಡೋಣ ಅಂತ ಅವಳೇ ಹೊರಟೋಗ್ಬಿಟ್ಲ. ಅಕ್ಕಂಗೆ ಇದು ಇಷ್ಟ ಆಗಲ್ಲಮ್ಮ. ಗೆಳೆಪ್ಪ ಅಣ್ಣಂಗೆ ಇಷ್ಟ ಕಣಲೆ. ನೋಡಿ ಇವತ್ತೇ ಫಸ್ಟು ಲಾಸ್ಟು, ಇನ್ಮೇಲೆ 6:30 ಇಬ್ರು ನೂಟ್ಲ್ ಹಾಕ್ ತರಬೇಕು. ಸಂಜೆ ಅವಳು ಲಾಕ್ ಮಾಡೋ ಟೈಮ್ಗೆ ಅಣ್ಣ ಬರ್ತಾನೆ, ಅವಳನ್ನ ಕರ್ಕೊಂಡು ಹೋಗಿ ಮನೆಯವ್ರಿಗೂ ಸೇಫ್ ಆಗಿ ಡ್ರಾಪ್ ಮಾಡ್ತಾನೆ. ಆಗಲ್ಲ ಅಂದ್ರೆ ಏನ್ ಮಾಡ್ತೀರಮ್ಮ? ತಾಳಿ ಕಟ್ಬಿಡ್ತೀನಲ್ಲ, ಏನ್ ಆಟ ಆಡ್ತಾ ಇದ್ದೀರಾ? ಅರ್ಥ ಮಾಡ್ಕೊಡ್ರ, ಸುಮ್ಮನೆ ಯಾಕ್ರೋ ಕಿರಿಕ್ ಮಾಡ್ತೀರಾ? ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಅದಕ್ಕೆ ಗುರು ಹೇಳೋದು ಕಣ್ಣು ಮುಚ್ಕೊಂಡು ಏನು ಹೇಳ್ಬಾರ್ದು ಅಂತ. ಜನ ಕೇಳಕ್ಕೆ ರೆಡಿ ಇರಲ್ಲ, ಹೋಟ್ಲಲ್ಲೂ ಯಾರು ಇಲ್ಲ. ದೇವ್ರ, ಈ ಪ್ರಪಂಚದಾಗಿರೋ ಮನುಷ್ಯರ ಕಷ್ಟ ನಿನಗೆ ಅರ್ಥನ ಆಗಂಗಿಲ್ಲನಪ್ಪ.
ಹೆಣ್ಮಕ್ಳು ರಾತ್ರಿ ಹೊತ್ತಿರ್ಲಿ ಹಗಲ್ ಹೊತ್ನಾಗ ಓಡಾಡೋದ ಕಷ್ಟ ಆಗೈತಿ. ನನ್ನಂತ ಸುಮಾರಾಗಿರೋ ಹುಡುಗಿನ ಬಿಡಂಗಿಲ್ಲ, ಈ ಲೆವೆಲಿಗೆ ಟಾರ್ಚರ್ ಕೊಡ್ತಾರ. ಅಂತಾದ ಚಂದಾಗಿರೋ ಹುಡುಗಿಯರ್ಗ ಯಾವ ಲೆವೆಲಿಗೆ ಟಾರ್ಚರ್ ಕೊಡಬಾರ್ದು. ನನಗಂತೂ ಈ ನಾಗನ್ ಟಾರ್ಚರ್ ತಡ್ಕೊಳಕ ಆಗವಲ್ದು. ಇದಕ್ ನೀನ ಏನಾರ ಒಂದ್ ದಾರಿ ತೋರಿಸ್ಬೇಕು. ಈ ಬ್ಯಾಡ್ಗಿ ತ್ರಾಸ್ನ ನಿನ್ ಮಡ್ಲಿಗೆ ಹಾಕಿನಿ. ಇದನ್ನ ಬ್ಯಾಡ್ಗಿ ಬೇಡಿಕೆ ಅನ್ಕೋಬೇಡ, ವಾರ್ನಿಂಗ್ ಅನ್ಕೋ. ಏ ಸ್ಯಾಟಲೈಟ, ನಿದ್ದೆ ಮಾಡ್ದೇನೋ? 10 ನಿಮಿಷ ಆಯ್ತಕ್ಕ. ಏನ್ ಮಾಡಕತ್ತಿಯೋ? ನೀ ಹಾಕೆ ಬಂದರೆ ಹೃದಯದ ಗತಿ ಏನು? ಸೆಂಡರ್ ಎಕ್ಸ್. ಯಾರೋ ಇದು ಎಕ್ಸ್? ಅದೊಂದ್ ಎಕ್ಸ್ ಗರ್ಲ್ ಫ್ರೆಂಡ್ ಬಿಡಕ. ಹೂ ಮಕ್ಕಳ ಮತ್ತೇನ್ ಮಾಡಕತ್ತಿಯೋ? ರಿಪ್ಲೈಯೇ ಬಂದಿಲ್ಲ. ನಿಮ್ಮ ಅಕ್ಕ ಗೂಬೆ ಬ್ಯಾಡ್ಗೆ ಇನ್ನೂ ಮಲಗಿಲ್ವಾ? ಸೆಂಡರ್ ಎಕ್ಸ್. ಲೇ ಯಾರೋ ಇದು ಎಕ್ಸ್, ಸ್ವಿಚ್ ಆಫ್ ಮಾಡಿ ಮಲ್ಗಕ. ಕಂದ ಬ್ಯಾಡ್ಗಿ ಕಣ್ಣು ಬಿಡು. ನಾನು ದೇವ್ರು, ಇಷ್ಟೊತ್ತನ ಬೇಡ್ತಾ ಇದ್ದಲ್ಲ ಅದಕ್ಕೆ ವಿಸಿಟ್ ಮಾಡೋಣ ಅಂತ ಅರ್ಜೆಂಟ್ ಆಗಿ ಬಂದೆ. ದೇವ್ರಂತಿ ಇಂಗ್ಲಿಷ್ ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡಕತ್ತಿ. ಹಳೆ ಕನ್ನಡದಲ್ಲಿ ಮಾತಾಡಿದ್ರೆ ನಿಂಗೆ ಅರ್ಥ ಆಗತ್ತಾ? ಇಲ್ಲ. ಅದಕ್ಕೆ ಈ ಕಂಗ್ಲಿಷ್. ಆತು, ನಂಗೊಂದು ಡೌಟ್. ಏನಮ್ಮ? ದೇವ್ರಂತಿ ರೇನ್ಕೋಟ್ ಹಾಕೊಂಡ್ ಬಂದಿ. ಆಚೆ ಮಳೆ ಬರ್ತಾ ಇದೆಯಲ್ಲಪ್ಪ. ಮಳೆ ಹೊರಗ್ ಬರ್ಲಾರ್ದಿನ ಒಳಗ್ ಬರ್ತೈತೇನ? ದೇವ್ರಿಗೆ ಪಂಚ. ನನ್ ಇನ್ನೊಂದ್ ಡೌಟ್. ಏನು? ನಿನ್ ಮಾರಿ ತೋರ್ಸ. ದೇವ್ರ ಮುಖ ಯಾರಾದ್ರೂ ನೋಡಿದಾರ? ಇಲ್ಲ. ಅದಕ್ಕೆ ತೋರ್ಸಕ್ಕಾಗಲ್ಲ. ನನ್ ಇನ್ನೊಂದ್ ಡೌಟ್. ಕಂದ ಬರ್ಲ. ದೇವ್ರ ನೋಡಕ್ ಸಾಯ್ತೀರ. ಹುಡ್ಕೊಂಡ್ ಬಂದ್ರೆ ಸಾವಿರಾರು ಡೌಟ್ಗಳು. ಏನೇನ್ ಪ್ರಾಬ್ಲಮ್? ಅವಾಗ ಹೇಳಿದ್ನಲ್ಲ ನಾಗಂದ ಪ್ರಾಬ್ಲಮ್. ನಾನ್ ಹೋಟೆಲ್ನಾಗ ಚಲೋ ದುಡ್ದು ರೊಕ್ಕ ಮಾಡಿ ಲೈಫ್ನಾಗ ಸೆಟ್ಲ್ ಆಗಿ ಮದ್ವಿ ಮಾಡ್ಕೋಬೇಕಂತದೇನಿ. ಇದೆಲ್ಲ ನಾಗಂದ್ ಅರ್ಥನ ಆಗವಲ್ದ. ನಾಳೆ ನಾಗ ನಿಂಗ್ ಪೀಡಿಸ್ಲಿಕ್ ಬಂದಾಗ ನೀನ್ ಏನ್ ಹೇಳ್ತೀಯೋ ಅದು ನಿಜ ಆಗತ್ತೆ. ಅದು ಒಂದೇ ಒಂದ್ ಸರಿ. ಮಹಾಪ್ರಸಾದ. ತಥಾಸ್ತು. ನನ್ ದಕ್ಷಿಣೆ. ದಕ್ಷಿಣ? ನೋ, ಜಸ್ಟ್ ಫಾರ್ ಫನ್. ಹಾ, ಈಗ ಕಣ್ ಮುಚ್ಚಿ ಮಲಗು. ಕಣ್ಣೇನಾದ್ರೂ ಬಿಟ್ರೆ ಆ ವರ ನಿನಗೆ ಉಲ್ಟಾ ಆಗತ್ತೆ. ನಾಗಣ್ಣನ್ ಸೌಂಡ್ ಬಾಸ್ ಕಿತ್ಕೊಂಡಿದ್ದು ಮೇಲಿರೋ ದೊಡ್ಡ ಬಾಸ. ಕುದಾ, ನಿನಗೆ ಕೊಟ್ಟಿರೋ ಶಕ್ತಿ ನಿಜಾಗೆ ಆದ್ರೆ ಮತ್ತೆ ಮಾತ್ ಬರ್ಲಿ ಅನ್ನೋ ಬಂದ್ಬಿಡುತ್ತೆ. ಹಂಗಾಗಂಗಿಲ್ಲ, ನನಗ ಆ ಶಕ್ತಿ ಕೊಟ್ಟಿದ್ದು ಒಂದಸಲ ಯೂಸ್ ಮಾಡಕ. ಅಂದ್ರೆ ನಾಗಣ್ಣನ ವಾಯ್ಸು ಪರ್ಮನೆಂಟ್ ಆಗಿ ಹೋಯ್ತಾ? ನಮ್ಗೆಲ್ಲ ಕಷ್ಟ ಬಂದಾಗ ನಮ್ಗೋಸ್ಕರ ವಾಯ್ಸ್ ಕೊಡ್ತಿದ್ದು ನಾಗಣ್ಣ ಕಣೆ. ಅವ್ನ ವಾಯ್ಸ್ ಇಲ್ದಂಗ ಮಾಡ್ಬಿಟ್ಟಿಯಲ್ಲ. ಅಣ್ಣ, ನಿನ್ ಮುಖ ಮುಖ ಅಲ್ಲ ಅಣ್ಣ, ವಾಯ್ಸ್ ಮುಖ ಆಗಿತ್ತು. ವಾಯ್ಸ್ ಕೇಳಿದ ತಕ್ಷಣ ಇವ್ರೆ ಅಂತ ಜನ ಕಂಡಿಡಿಯೋದು ಇಂಡಿಯಾದಲ್ಲಿ ಇಬ್ರೇ ಅಣ್ಣ. ಒಂದು ಅಣ್ಣವ್ರು, ಇನ್ನೊಬ್ರು ಅಮಿತಾಬ್ ಬಚ್ಚನ್. ಅವ್ರು ಬಿಟ್ರೆ ನೀನೇ ಅಣ್ಣ. ಇಂಥ ವಾಯ್ಸ್ ಕರ್ನಾಟಕ ಜನತೆಗೆ ಮಿಸ್ ಆಗೋಯ್ತಲ್ಲ ಅಣ್ಣ. ನಾಗಣ್ಣ, ನಾಗಣ್ಣ, ನನ್ನವರು ದೂರಾಗಿ ಬಂಧುಗಳು ಹಗೆಯಾಗಿ ನೆಮ್ಮದಿಯು ಮರೆಯಾಗಿ ಅಳುತ್ತಿರಲು ನೋವಾಗಿ ಏನನು ಹೇಳಲಿ ಕೆಣಕಲು ನನ್ನೀಗ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.